हाई फ्रेंड्स आंड वेलकम बैक टू अवर चैनल आंड हाई होप निवेलू चेनागिद्रे अंदुकोंडिदीनि। सो फ्रेंड्स वीडियो एनंद्रे सो पब्जी लाइट नल्लि केलवु टिप्स आंड ट्रिक्स अन्नु एक्सप्लेन माड्तिदीनि। सो वीडियो मात्र एंड गंटे नोड्तारि आंड ओंदु टॉप 5 टिप्स आंड ट्रिक्स अन्नु हेळ्कोड्तीनि। सो नीवु वीडियो मात्र ओंदु चूर कूड स्क्रिप्ट माडिद्रे एंड गंटे नोड्तारि आंड ऑलरेडी ओंदु वीडियो कूड माडिदीनि टिप्स आंड ट्रिक्स बग्गे। सो आ वीडियो नोडिल्ल अंद्रे लिंक डिस्क्रिप्शन अल्लि कोट्टिर्तीनि ओंदसल चेक औट ऐते माड्बिड्रि। सो ई वीडियो मात्र ओंदु चूर स्क्रिप्ट माडिद्रे एंड गंटे नोड्तारि। सो तुंबाने चेन्नागिदे टिप्स आंड ट्रिक्स ಮಾತ್ರ ಆಂಡ್ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ರೆಡ್ ಕಲರ್ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತದೆ ಅದನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ। ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ। ಸೊ ನಾವಿನ್ನು ಲೇಟ್ ಮಾಡಿದ್ರೆ ಮೈಂಡ್ ಟಾಪಿಕ್ ಹೊಳ್ಗೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ। ಸೊ ಫಸ್ಟ್ ಟ್ರಿಕ್ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ, ಸೊ ವಿಸ್ತ ಹತ್ರ ಈ ಥರ ಒಂದು ಬಿಲ್ಡಿಂಗ್ ಇರ್ತದಲ್ಲ, ಸೊ ಈ ಬಿಲ್ಡಿಂಗ್ ಮೇಲೆ ಯಾರೋ ನಮ್ಮ ಮೇಲೆ ಕ್ಯಾಂಪ್ ಮಾಡ್ತಾ ಇರೋವಾಗ ಇಲ್ಲಾಂದರೆ ನೀವು ಬೇಗ ಅಲ್ಗೋಗಿ ರೀಚ್ ಆಗಬೇಕಂದ್ರೆ ನಾನೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ। ಸೊ ಈ ಟ್ರಿಕ್ಕಿಂದ ನೀವು ಒಂದು 5 ಸೆಕೆಂಡ್ಸ್ ಒಳಗಡೆ ಆ ಬಿಲ್ಡಿಂಗ್ ಟಾಪ್ಗೆ ಹೊರಟೋಗ್ಬೋದು। ಸೊ ಅದು ಹೆಂಗಂದ್ರೆ ಅಷ್ಟು ಇಲ್ಲಿಗೆ ಬರ್ರಿ, ಎಕ್ಸಾಕ್ಟ್ ಈ ಪ್ಲೇಸ್ಗೆ ಬಂದುಬಿಟ್ಟು ಬ್ಯಾಗನ್ನು ಓಪನ್ ಮಾಡಿ ಸ್ಕೇಟ್ ಬಟನ್ನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಯೂಸ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಬಟನನ್ನು ಮೂವ್ ಮಾಡ್ತಾರೆ ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಜಂಪನ್ನು ಕ್ಲಿಕ್ ಮಾಡಿ ಆ್ಯಂಡ್ ಜಂಪ್ ಕ್ಲಿಕ್ ಮಾಡಿದ್ಮೇಲೆ ಬೂಮ್ ಫ್ರೆಂಡ್ಸ್ ನೋಡಿ ಎಲ್ಲಿಗೈತೆ ಬಂದುಬಿಟ್ವಿ। ಸೊ ನಾವು ಮೆಟ್ಟಿಲಿಂದ ಬರೋ ಅವಕಾಶನೇ ಇಲ್ಲ, ಸೊ ನಾವು ಅಲ್ಲಿಂದ ಒಂದೊಂದು 5 ಸೆಕೆಂಡ್ಸಲ್ಲಿ ನಾವು ಇಲ್ಲಿಗೈತೆ ಬರ್ತೀವಿ ಆ್ಯಂಡ್ ಇಲ್ಲಿ ಕ್ಯಾಂಪ್ ಮಾಡಿರೋರನ್ನ ನೀವು ಆರಾಮಾಗಿ ಓಡಿಬೋದು ಆ್ಯಂಡ್ ನೀವು ಫ್ಯೂ ಸೆಕೆಂಡ್ಸಲ್ಲೇ ಇದ್ರ ಮೇಲಕ್ಕೆ ಬರ್ತೀವಿ। ಸೊ ನೀವು ಯಾವಾಗ ಅದನ್ನು ಇಲ್ಲಿಗೆ ಬರಬೇಕಂದ್ರೆ ಸರ ಎನ್ಮಿಸ್ ಕಾಣಿಸಿದ್ರೆ ಆಟೋಮೆಟಿಕ್ಲಿ ನೀವು ಅಲ್ಲಿಗೆ ಬಂದುಬಿಟ್ಟು ಸ್ಕೇಟ್ ಬಡನ್ ಯೂಸ್ ಮಾಡಿಕೊಂಡು ಇಲ್ಲಿಗೈತೆ ಬಂದುಬಿಡ್ಬೋದು। ಸೊ ಒಂದು ಸಲ ಟ್ರಿಕ್ಕನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಈ ಟ್ರಿಕ್ ಮಾತ್ರ। ಸೊ ಇವಾಗ ನಾವು ಲೇಟ್ ಮಾಡಿದ್ರೆ ನೆಕ್ಸ್ಟ್ ಟ್ರಿಕ್ ಹೋಗೋಣ। ಸೊ ಸೆಕೆಂಡ್ ಟ್ರಿಕ್ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ, ಸೊ ನಮ್ಗೆ ಈ ಥರ ಒಂದು ಬಿಲ್ಡಿಂಗ್ ನೋಡಿರ್ತಾರಲ್ಲ, ಸೊ ಈ ಬಿಲ್ಡಿಂಗ್ ಜಾಸ್ತಿನೇ ಇದ್ದಾವೆ ನಮ್ಮ ವರಂಗಲ್ ಮ್ಯಾಪಲ್ಲಿ। ಸೊ ಈ ಬಿಲ್ಡಿಂಗ್ ಮೇಲೆ ಯಾರನ್ನ ಕ್ಯಾಂಪ್ ಮಾಡಿದ್ದಾರೆ ಅಂದರೆ, ಸೊ ಅವರು ಎಲ್ಲಿ ಕ್ಯಾಂಪ್ ಮಾಡಿದ್ರೆ ಅಂತ ತಿಳ್ಕೊಬೋದು। ಸೊ ಅದು ಹೆಂಗೆ ಅಂತ ಹೇಳ್ತೀನಿ। ಸೊ ಇವಾಗ ನೀವು ಲಾಸ್ಟ್ ಝೋನ್ ಬೀಳೋವಾಗ, ಸೊ ಯಾವಾಗನೊಂದು ವರ್ಕ್ ಆಗುತ್ತೆ, ಸೊ ಇವಾಗ ಇದ್ರ ಒಳಗಡೆ ಕೈತೆ ಬಂದುಬಿಡ್ರಿ। ಸೊ ಇದು ಒಳಗಡೆಗೆ ಬಂದಮೇಲೆ ನಿಮ್ಗೆ ಇವಾಗ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನೋಡ್ಕೊಬೋದು। ಸೊ ಫಸ್ಟು ಲೆಫ್ಟ್ ಸೈಡ್ಗೆ ಹೋಗೋಣ। ಸೊ ಲೆಫ್ಟ್ ಸೈಡ್ ಬಂದಮೇಲೆ ನಿಮ್ಗೆ ಇಲ್ಲೊಂದು ಸೋಫಾ ಕಾಣಿಸೋದಲ್ಲ, ಸೊ ಸೋಫಾ ಮೇಲೆ ಜಂಪ್ ಮಾಡಿ। ಸೊ ಜಂಪ್ ಮಾಡಿಬಿಟ್ಟು ಇಲ್ಲಿಗೆ ಎಕ್ಸಾಕ್ಟ್ ಈ ಪ್ಲೇಸ್ಗೆ ಬಂದಮೇಲೆ ನೀವು ಬ್ಯಾಗನ್ನು ಓಪನ್ ಮಾಡಿಕೊಂಡು ಸ್ಕೇಟ್ ಬೋರ್ಡನ್ನು ಯೂಸ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೆಸ್ ಮಾಡಿದೆ ಬೂಮ್ ಫ್ರೆಂಡ್ಸ್ ನೋಡಿ ಮೇಲೆ ಏನೇನಿದ್ದಾವೆ ಎಲ್ಲಿ ಕ್ಯಾಂಪ್ ಮಾಡಿರೋ ಅಂತ ಆರಾಮಾಗಿ ನೋಡ್ಕೊಬೋದು। ಸೊ ಈಸಿಯಾಗಿ ಫುಲ್ಲು ಕಾಣಿಸುತ್ತೆ ಆ್ಯಂಡ್ ಇವಾಗ ರೈಟ್ ಸೈಡಲ್ಲಿ ನೋಡ್ಕೊಂಡ್ರೆ ನಮಗೆ ಇಲ್ಲೊಂದು ಏನೋ ಅದು ಕುರ್ಜಿನೋ ಏನೋ ಅಂತಾರೆ, ಸೊ ಅದು ವಾಲ್ ಟೈಪ್ ಐತಲ್ಲ, ಸೊ ಅದ್ರ ಮೇಲೆ ಕೈತೆ ಜಂಪ್ ಮಾಡಿ ಇಲ್ಲಿಗೆ ಬಂದುಬಿಡ್ರಿ। ಸೊ ಎಕ್ಸಾಕ್ಟ್ ಈ ಪ್ಲೇಸ್ಗೆ ಬಂದರೆ ನೀವು ಇಲ್ಲಿ ಬ್ಯಾಗನ್ನು ಓಪನ್ ಮಾಡಿ ಸ್ಕೇಟ್ ಬಣ್ಣನ ಯೂಸ್ ಮಾಡ್ಕೊಂಡ್ರೆ, ಸೊ ಇಟ್ ಸೈಡ್ ಯಾರ್ಯಾರು ಎನಿಮಿಸ್ ಎಲ್ಲೆಲ್ಲಿ ಕ್ಯಾಂಪ್ ಮಾಡಿರಂತ ಈಸಿಯಾಗಿ ತಿಳ್ಕೊಬೋದು। ಸೊ ನಿಮಗೆ ಟ್ರಿಕ್ ಮಾತ್ರ ತುಂಬ ಅಂದರೆ ಚೆನ್ನಾಗಿದೆ। ಸೊ ನಿಮ್ಗೆ ಯಾವಾಗಾದರೂ ಫುಲ್ ಸ್ಟೆಪ್ಸ್ ಬಂದು ಅವರು ಸೈಲೆಂಟ್ ಆಗೋದ್ರೆ ಪಕ್ಕ ಕ್ಯಾಂಪ್ ಮಾಡಿರ್ತಾರೆ ಅಂತ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ಆವಾಗ ನೀವೇನು ಮಾಡ್ತೀರಿ ಅಂದರೆ ಈ ಸೈಡ್ ಬಂದುಬಿಟ್ಟು ನೀವು ಸ್ಕೇಟ್ ಬೋರ್ಡನ್ನು ಯೂಸ್ ಮಾಡ್ಕೊಂಡ್ರೆ ಅವರು ಎಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಂತ ತಿಳ್ಕೊಬೋದು ಆ್ಯಂಡ್ ಆವಾಗ ಗ್ರ್ಯಾಂಟ್ ಆಗ್ಬೋದು ಇಲ್ಲ ಅಂದರೆ ಏನೋ ಡೈರೆಕ್ಟ್ ಹೋಗಿ ಕಿಲ್ ಮಾಡ್ಬೋದು। ಸೊ ಈ ಟ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದ್ಸಲ ಸಿಚುವೇಶನ್ ಬಂದರೆ ಟ್ರೈ ಮಾಡಿ ಆ್ಯಂಡ್ ನಾವು ಲೇಟ್ ಮಾಡಿದ ಥರ್ಡ್ ಟ್ರಿಕ್ ಹೋಗೋಣ। ಸೊ ಇವಾಗ ಥರ್ಡ್ ಟ್ರಿಕ್ ಎಲ್ಲಿ ಬೇಕಾಗುತ್ತಂದರೆ, ಸೊ ಸೇಮ್ ಈ ಥರ ಸ್ಕ್ವಾಡ್ ಹೌಸ್ ಬಿಲ್ಡಿಂಗ್ ನೋಡಿರ್ತಾರಲ್ಲ, ಸೊ ಈ ಸ್ಕ್ವಾಡ್ ಹೌಸಲ್ಲಿ ಮೇಲೆ ಎಲ್ಲಿ ಕ್ಯಾಂಪ್ ಮಾಡಿದ್ರೆ ಅಂತ ಇಲ್ಲಿ ಕೂಡ ತಿಳ್ಕೊಬೋದು। ಸೊ ನೀವೇನು ಮಾಡ್ತೀರಿ ಅಂತ ಫಸ್ಟ್ ಇದ್ರ ಒಳಗಡೆಗೆ ಬಂದುಬಿಡ್ರಿ, ಒಳಗಡೆಗೆ ಬಂದಮೇಲೆ ಫ್ರಂಟಲ್ಲೇ ನಮಗೆ ಇಲ್ಲಿ ಮೆಟಿಕಲ್ ಹತ್ರ ಪಕ್ಕದಲ್ಲಿ ಥರ ಒಂದು ವಾಲ್ ಇರ್ತದಲ್ಲ, ಸೊ ಆ ವಾಲ್ ಮೇಲಕ್ಕೆ ಜಂಪ್ ಮಾಡಿ। ಸೊ ವಾಲ್ ಮೇಲೆ ಜಂಪ್ ಮಾಡಿದ ತಕ್ಷಣ ಸೇಮ್ ಆವಾಗ ನೀವು ಹೆಂಗೆ ಬ್ಯಾಗ್ ಓಪನ್ ಮಾಡಿ ಸ್ಕೇಟ್ ಬೋರ್ಡನ್ನು ಯೂಸ್ ಮಾಡ್ಕೊಳ್ಳಿ, ಸೊ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಮಾಡಿದ್ರೆ, ಸೊ ಇಲ್ಲಿ ಮೇಲೆ ಯಾರ್ಯಾರು ಕ್ಯಾಂಪ್ ಮಾಡಿದ್ದಾರೆ ಎಲ್ಲಿ ಕ್ಯಾಂಪ್ ಮಾಡಿದ್ರೆ ಅಂತ ಈಸಿಯಾಗಿ ತಿಳ್ಕೊಬೋದು ಆ್ಯಂಡ್ ಆವಾಗ ಅವ್ರು ಎಲ್ಲಿದ್ದಾರೆ ಅಂತ ನಾವು ನೋಡಿ ಗ್ರ್ಯಾಂಟನ್ನು ಹಾಕಿದ್ರೆ, ಸೊ ಅವ್ರು ಕಿಲ್ ಆಗೋತಾರೆ ಇಲ್ಲಾಂದರೆ ನಾವು ಡೈರೆಕ್ಟೇ ಹೋಗಿ ಪುಷ್ ಮಾಡಿಬಿಡ್ಬೋದು। ಸೊ ಸಿಂಪಲ್ ಟ್ರಿಕ್ ಅಷ್ಟೇ, ಸೊ ಎಲ್ಲಿ ಕ್ಯಾಂಪ್ ಮಾಡಿದಂತ ಈಸಿಯಾಗಿ ನೋಡ್ಕೊಬೋದು। ಒಂದ್ಸಲ ಟ್ರಿಕ್ಕನ್ನು ಟ್ರೈ ಮಾಡಿ ಆ್ಯಂಡ್ ನಾವು ಇವಾಗ ಲೇಟ್ ಮಾಡಿದ್ರೆ ಫೋರ್ತ್ ಟ್ರಿಕ್ ಹೋಗೋಣ। ಸೊ ಇವಾಗ ಫೋರ್ತ್ ಟ್ರಿಕ್ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ, ಸೊ ನಮಗೆ ಇದೊಂದು 3-story ಬಿಲ್ಡಿಂಗ್ ಐತಲ್ಲ, ಸೊ ಈ ಬಿಲ್ಡಿಂಗಲ್ಲಿ ನಿಮಗೊಂದು ಸೀಕ್ರೆಟ್ ಲೊಕೇಶನನ್ನು ಹೇಳ್ಕೊಡ್ತೀನಿ। ಯಾವಾಗಾದರೂ ಲಾಸ್ಟ್ ಝೋನ್ ಬಿದ್ದೋಗ ಸ್ಕ್ವಾಡ್ ರಶ್ ಮಾಡೋವಾಗ ಈ ಟ್ರಿಕ್ಕನ್ನು ಒಂದ್ಸಲ ಟ್ರೈ ಮಾಡಿ, ಸೊ ಇವಾಗ ಅದೇನು ಟ್ರಿಕ್ ಅಂತ ನೋಡೋಣ। ಸೊ ಫಸ್ಟು ಇದ್ರ ಬಿಲ್ಡಿಂಗ್ ಮೇಲಕ್ಕೆ ಅಯ್ತು ಹೊರಟೋಗ್ರಿ। ಸೊ ಈ ಬಿಲ್ಡಿಂಗ್ ಮೇಲಕ್ಕೆ ಅಂದರೆ ಸೆಕೆಂಡ್ ಫ್ಲೋರ್ಗೆ ಅಯ್ತೆ ಬಂದುಬಿಡ್ರಿ। ಸೆಕೆಂಡ್ ಫ್ಲೋರಿಗೆ ಬಂದಮೇಲೆ ಒಂದೇ ಸೈಡಲ್ಲಿ 3 ಕಿಟಕಿಗಳು ಇರ್ತದೆ, ಸೊ ಆ ಕಿಟಕಿಗಳಲ್ಲಿ 3rd ಕಿಟಕಿ ಮೇಲೆ ನೀವು ಜಂಪನ್ನು ಓದ್ತೀವಿ। ಸೊ ಜಂಪ್ ಹೋದ್ಮೇಲೆ ನಮ್ಮ ಕೆಳಗಡೆ ಒಂದು ವಾಲ್ ಇರ್ತದೆ, ಸೊ ಅವೇ ವಾಲ್ ಮೇಲಕ್ಕೆ ಬರ್ತೀವಿ ಆ್ಯಂಡ್ ನಾವು ಕೆಳಗಡೆಗೆ ಹೋದಿರ ಆ ವಾಲ್ ಮೇಲೆ ನಿಂತ್ಕೊತೀವಿ ಆ್ಯಂಡ್ ವಾಲ್ ಮೇಲಕ್ಕೆ ಬಂದಮೇಲೆ ಸಿಂಪಲ್ ಆಗಿರೋಷ್ಟು ಜಂಪ್ ಮಾಡಿ ಕ್ರೌಚ್ ಆದರೆ, ಸೊ ಇಲ್ಲಿಗೈತೆ ಬಂದುಬಿಡ್ತೀವಿ ಆ್ಯಂಡ್ ಇಲ್ಲಿ ನೋಡಿ ನೀವು ಇಲ್ಲಿ ಪ್ರೋನ್ ಆಗಿದ್ರೆ ಅಂದರೆ, ಸೊ ನೀವು ಎನ್ಮಿಸು ಇದ್ರ ಒಳಗಡೆಕ್ಕೆಲ್ಲ ನುಗ್ಗುತ್ತಾರೆ, ಆದರೆ ನೀವು ಎಲ್ಲಿದ್ದೀರಿ ಅಂತ ಅವರು ಸ್ಪಾಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅವ್ರನ್ನ ನಾವು ಈಸಿಯಾಗಿ ಕಿಲ್ ಮಾಡ್ಬೋದು। ಇಲ್ಲಿ 3rd ಡೇ ಎಲ್ಲ ಫುಲ್ಲು ವ್ಯೂ ಕಾಣಿಸುತ್ತೆ, ಸೊ ಈ 3rd ಡೇಲಿ ಯಾರೇನೋ ಇದ್ದರೆ ಬಿಲ್ಡಿಂಗ್ಸ್ ಮೇಲೆ ಆರಾಮಾಗಿ ಹೊಡಿಬೋದು ಆ್ಯಂಡ್ ಇಷ್ಟ ಸೈಡ್ ಕೂಡ ಹೊಡಿಬೋದು। ಇಲ್ಲೊಂದು ಎನ್ಮಿ ಬಂತು ಹಂಗೆ ಹೊಡೆದೆ,
ಸೊ ಆದರೆ ಅವನು ಎಲ್ಲಿದ್ದಾನೆ ಅಂತ ಸ್ಪಾಟ್ ಮಾಡೋಕ್ಕಾಗಿಲ್ಲ. ಸೊ ಈ ಟ್ರಿಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಟ್ರಿಕ್ ಎಲ್ಲಂದರೆ ಸೊ ಅಪಾರ್ಟ್ಮೆಂಟ್ ಇರ್ತಾವಲ್ಲ, ಸೊ ಅಪಾರ್ಟ್ಮೆಂಟ್ ಯಾವ ಅಪಾರ್ಟ್ಮೆಂಟ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇದ್ರ ಒಳಗಡೆ ನಾವು ಅಂಡರ್ಗ್ರೌಂಡ್ಗೆ ಅಥವಾ ಹೊರಟೋಗ್ಬೋದು. ಸೊ ಇಲ್ಲಿ ನಿಮಗೆ ಫಸ್ಟ್ ಇದ್ರ ಒಳಗಡೆಗೆ ಬಂದಮೇಲೆ ನಮಗೆ ಈ ಥರ ಒಂದು ಬೆಂಚ್ ಕಾಣಿಸ್ತಾಯಿದಲ್ಲ, ಸೊ ಈ ಬೆಂಚಲ್ಲಿ ನೀವು ಇಲ್ಲಿಗೆ ಹತ್ರ ಬಂದುಬಿಟ್ಟು ಒಂದೇ ಸಲನೇ ಜಂಪು ಮತ್ತು ಪಂಚ್ ಬಟನನ್ನ ಎರಡು ಒಂದೇ ಸೈಡ್ ಒಂದೇ ಟೈಮಿಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಎರಡು ಒಂದೇ ಟೈಮಲ್ಲಿ ಈ ಥರ ಕ್ಲಿಕ್ ಮಾಡಿ, ಸೊ ಒಂದೊಂದು ಸಲ ಆಗೋದಿಲ್ಲ. ಸೊ ಮತ್ತು ಅದು ಹಂಗೆ ಟ್ರೈ ಮಾಡ್ತಾಯಿದ್ರೆ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ, ಸೊ ಒಂದೊಂದು ಸಲ ವರ್ಕ್ ಆಗೋಲ್ಲ. ಹಂಗೆ ನೀವು ಪಂಚ್ ಬಟನ್ನು ಜಂಪ್ ಬಟನ್ನ ಕ್ಲಿಕ್ ಮಾಡ್ತಾಯಿದ್ರೆ ನಿಮ್ಗೆ ಅಷ್ಟು ಕ್ಯಾರೆಕ್ಟರ್ ಅಂದರೆ ಸ್ಟ್ರಕ್ ಆಗ್ದಂಗೆ ಆಗುತ್ತೆ. ಆ್ಯಂಡ್ ಸ್ಟ್ರಕ್ ಆದಮೇಲೆ ಸೊ ನೀವು ಇಲ್ಲಿ ನೋಡಿ ನಂಗೆ ಸ್ಟ್ರಕ್ ಆಗೋಯ್ತು. ಸೊ ಇವಾಗ ನೀವು ಸಿಂಪಲಾಗಿ ಪ್ರೋನ್ ಆಗಿದ್ರೆ, ಸೊ ಇಲ್ಲಿ ನೋಡಿ ಸ್ಟ್ರಕ್ ಆಗೋಯ್ತು. ಇವಾಗ ಪ್ರೋನ್ ಆಗಿದ್ರೆ ಅಂಡರ್ಗ್ರೌಂಡ್ಗೆ ಅಯ್ತೆ ಬಂದುಬಿಟ್ವಿ. ಸೊ ಬೂಮ್ ಫ್ರೆಂಡ್ಸ್, ಇಲ್ಲಿಗೆ ಬಂದಮೇಲೆ ಸೊ ಯಾರಾದರೂ ಅಪಾರ್ಟ್ಮೆಂಟ್ ಒಳಗಡೆ ಬಂದರೆ ಸೊ ನೀವು ಈಸಿಯಾಗಿ ಕಿಲ್ ಮಾಡ್ಬೋದು. ಸೊ ನೀವು ಸಲ ಈ ಥರ ಒಂದ್ಸಲ ಟ್ರೈ ಮಾಡಿಬಿಟ್ಟು ಲಾಸ್ಟ್ ಒನ್ ಇಲ್ಲೇ ಬಿದ್ದಿತ್ತು, ಆವಾಗ ನಾನು ಇಲ್ಲೇ ಒಂದು 5 ಕಿಲ್ಸನ್ನು ತಗೊಂಡೆ. ಸೊ ಎಷ್ಟು ಅಮೇಝಿಂಗ್ ಟ್ರಿಕ್ ಅಂದರೆ ಅಷ್ಟು ಅಮೇಝಿಂಗ್ ಟ್ರಿಕ್ಕು. ಸೊ ಮೊದಲಿತ್ತು, ಇವಾಗ ಕೂಡ ಐತೆ. ಸೊ ನಮ್ಮ ಟೀಮೆಂಟ್ ಕೂಡ ನೋಡಿ, ಸೊ ನಮ್ಮ ಟೀಮೆಂಟ್ ಕೂಡ ಈಸಿಯಾಗಿ ಮಾಡಿಬಿಟ್ನು. ನೀವು ಒಂದೇ ಸಲ ಜಂಪು ಮತ್ತು ಪಂಚ್ ಬಟನ್ನ ಕ್ಲಿಕ್ ಮಾಡಿದ್ರೆ ಒಂಥರ ಕ್ಯಾರೆಕ್ಟರ್ ಸ್ಟ್ರಕ್ ಆಗಿಬಿಟ್ಟು ಅದ್ರ ಒಳಗಡೆ ಸ್ವಲ್ಪ ಬರುತ್ತೆ. ಆಮೇಲೆ ನೀವು ಫುಲ್ಲು ಪ್ರೋನ್ ಆಗಿದ್ರೆ ಈ ಅಂಡರ್ಗ್ರೌಂಡ್ಗೆ ಬಂದುಬಿಡ್ತೀವಿ. ಸೊ ಒಂದ್ಸಲ ಟ್ರಿಕ್ಕನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಲಾಸ್ಟ್ ಝೋನ್ ಇಲ್ಲಿ ಬಿದ್ದರೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಫುಲ್ಲು ಯೂಸ್ ಆಗುತ್ತೆ ಈ ಟ್ರಿಕ್ ಮಾತ್ರ. ಸೊ ಒಂದ್ಸಲ ಎಲ್ಲರೂ ಬಂದು ಟ್ರೈ ಮಾಡಿಬಿಟ್ರಿ. ಸೊ ಫೈನಲಿ ಈ ಟಾಪ್ 5 ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಷ್ಟೇ. ಸೊ ನಿಮಗೆ ಯಾವ ಟ್ರಿಕ್ ಇಷ್ಟ ಆಯಿತೋ ಅಷ್ಟು ಕಾಮೆಂಟ್ ಮಾಡಿದ್ರೆ ನಾನು ಕೂಡ ತಿಳ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ವೀಡಿಯೋ ಮಾತ್ರ. ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಜೊತೆಯಲ್ಲಿ ಬೆಲ್ ಐಕನ್ ಇರ್ತದೆ, ಅದನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ವೀಡಿಯೋನ ಶೇರ್ ಮಾಡಿಬಿಡಿ, ವೀಡಿಯೋನ ಮುಗಿಸ್ಬಿಡೋಣ. ಸೊ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡ್ರಿ. ಆ್ಯಂಡ್ ಎಲ್ಲರಿಗೂ ಬಾಯ್ ಬಾಯ್.